వల్లి దాదమలు తెంగిన గాయి కడమే ಆಗಬಾರದ್ದು ಆಗಿ ಹೋಯಿತು. ಈಗ ನನ್ನ ತಪ್ಪಿನ ಅರಿವಾಗಿದೆ. ಅದಕ್ಕೋಸ್ಕರ ಬಹಳ ಪಶ್ಚಾತ್ತಾಪ ಪಟ್ಟೆ. ನಿನ್ನ ಯೋಗ್ಯತೆಯನ್ನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ನೀನು ಮನಸ್ಸು ಮಾಡಿದರೆ ಕಳೆದು ಹೋದಂತಹ ಆ ಸಂಪತ್ತನ್ನು ಮರಳಿ ಪಡೆಯುವುದಕ್ಕೆ ಅವಕಾಶವಿದೆ. ಅದೇನು ದಾರಿ ಬಲ್ಲೆಯ? ಶ್ರೀಹರಿಯು ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ. ಸಮುದ್ರವನ್ನು ಮಥಿಸಬೇಕಂತೆ. ಮಂದರ ಪರ್ವತವನ್ನು ಕಡೆಗೋಲಾಗಿ ಉಪಯೋಗಿಸಿ, ವಾಸುಕಿಯನ್ನು ಹಗ್ಗವಾಗಿ ಉಪಯೋಗಿಸಿ ನಾವು ಸಮುದ್ರ ಮಥನವನ್ನು ಮಾಡಿದ್ದೇ ಆದರೆ ಕಳೆದು ಹೋದಂತಹ ಸಂಪತ್ತನ್ನು ಮರಳಿ ಪಡೆಯುವುದಕ್ಕೆ ಸಾಧ್ಯ ಎಂದು ಸೂಚನೆಯನ್ನು ಕೊಟ್ಟಿದ್ದಾನೆ. ಆದ ಕಾರಣ ನಾವೀಗ ಒಂದಾಗಿ ಸಮುದ್ರ ಮಥನವನ್ನು ಮಾಡಬೇಕಾಗಿದೆ. ಹೇಗೆ ನಿನ್ನ ಅಭಿಪ್ರಾಯ ದೇವೇಂದ್ರ? ದುರ್ವಾಸ ಶಾಪದಿಂದ ಸಮುದ್ರ ಸೇರಿರುವಂತಹ ಸ್ವರ್ಗದ ಸಂಪತ್ತನ್ನು ಪಡೆಯುವುದಕ್ಕೆ ಸಮುದ್ರ ಮಂಥನ ನಾರಾಯಣ ದಾರಿ ತೋರಿಸಿದನೆ. ಹೌದು. ಹಾಗಾದ್ರೆ ನಾವು 66 ಕೋಟಿ, ನೀವು 33 ಕೋಟಿಗಳನ್ನ ಒಟ್ಟಾಗೋಣವೇ? ಆಗೋಣ ಆಗೋಣ. ಮೊದಲು ಮಾಡಬೇಕಾದ ಕೆಲಸ ಯಾವುದು? ಆ ಮಂದರ ಪರ್ವತವನ್ನು ತರುವುದು. ನಾವು ಒಟ್ಟಾದ್ರೆ ಏನು ಹೊರಡುವಾಗ ನಾವೆಲ್ಲ ಒಟ್ಟಾಗಿ ಸಮುದ್ರ ಮಥನ. ಎಲ್ಲನು ಸಮುದ್ರ ಮಥನ ಮಾಡೋದ? ಮಥನ ಅಲ್ವೋ, ಒಂದೇ ಮಥನ. ಮಸನ ಒಂದಾಯ್ನು ಒಂದಾಯ್ನು ಒಂದಾಯ್ನು. ಘನ ವಿದ್ವಾಂಸ ನಮ್ಮ ಮಂತ್ರಿ, ಹಾಗೆಂತ ನಿನ್ನ ಹೆಸರು ಮುಖಾಸುರದಿಂದೇ ಪ್ರಸಿದ್ಧವಾಗಿದೆ. ಸದ್ಯಕ್ಕೆ ನಿನ್ನ ನಿಲ್ಲಿಗೆ ನಾವು ಕರೆದಿದ್ದೇವೆ. ಹೌದು. ದೇವೇಂದ್ರದ ಅಭಿಪ್ರಾಯವನ್ನು ನಮ್ಮ ಮುಂದಿಟ್ಟಿದ್ದಾನೆ. ಏನನ್ನ? ಸಮುದ್ರ ಮಥನ. ಸಮುದ್ರ ಮಥನ ಆಗಬಹುದು. ಏ ಮೂಕ, ಮೂಕ ನಿನ್ನ ಅಪ್ಪ ಮೂಗ ದೇವೇಂದ್ರ ಮೂಕಂದೇ ಬೇಡ ನಾನು. ಸರಿ, ಒಳ್ಳೆಯವನಾಗಿ ಬಂದಿದ್ದಾನೆ ಮುಖಾಸುರ. ಒಳ್ಳೆಯವನಾಗಿ? ಹೌದು. ಸಮುದ್ರ ಮಸನ ಮಾಡಿದ್ರೆ ಏನು ಸಿಗುತ್ತೆ ಅಂತೆ? ಕಳೆದು ಹೋದಂತ ಸಂಪತ್ತೆಲ್ಲ ಸಿಗ್ತಾರೆ ಅಂತ ದೇವೇಂದ್ರ ಹೇಳಿದ. ಸರಿ, ಎಲ್ಲ ನಮ್ಗೆ ಹೇಳಿ. ಯಾರಿಗೆ? ಅದು ಹೇಗಾಗ್ತದೆ? ನಾವು ದೇವತೆಗಳು ದುಡಿಯಬೇಕು, ನೀವು ರಕ್ಕಸರು ದುಡಿಯಬೇಕು. ಆದ ಕಾರಣ ಸಿಕ್ಕಿರಂತಹ ಸಂಪತ್ತನ್ನು ಸರಿ ಪಾಲು ಮಾಡಿ ಬಿಡೋಣ. ಸಹಿ ಪಾಲು ಆಗುದಿಲ್ಲ. ನಿಮಗರ್ಧ ಸಹಿ ಪಾಲು ಆಗುದಿಲ್ಲ. ಯಾಕೆ ಆಗುದಿಲ್ಲ? ಯಾಕಂದ್ರೆ ನಾವು ನಿಮಗಿಂದ ಹೆಚ್ಚಿದ್ದೇವೆ. ನಾವು 66 ಕೋಟಿ, ನೀವು 33 ಕೋಟಿ. ನಾವು ಒಂದು ಕೆಲಸ ಮಾಡುವ. ಹಾಗಿದ್ರೆ ಏನು ಮಾಡ್ಬೇಕು ಅಂತ? ಒಟ್ಟು ಬಂದದ್ದನ್ನು ಮೂಗು ಪಾಲು ಮಾಡುವ. ಮೂಗು ಪಾಲು? ಹೌದು. ಯಾರ ನಿನ್ನ ಮೂಗನ್ನ? ನನ್ನ ಮೂಗಲ್ಲ. ಮತ್ತೆ ಒಂದು ಎಗಡು ಮೂಗು. ಹಾಗೆ ಮೂಗು ಪಾಲು ಮಾಡಿ ಎಗಡು ಪಾಲು ನಮಗೆ, ಒಂದು ಪಾಲು ನಿಮಗೆ. ಆಗಬಹುದು ದೇವೇಂದ್ರ? ಆದೀತು. ಅವರ ಭಾಷೆ ನಮಗೆ ಅರ್ಥ ಆದಷ್ಟು ಸುಲಭ, ನಿನಗೆ ಅರ್ಥ ಆಗ್ಲಿಕ್ಕೆಲ್ಲ. ಪಾಪ ಮೂಕನಾದಕ್ಕೆ ಮೂಗ ನಿನ್ನ ಅಪ್ಪ ಮೂಗ ನನ್ನ ಹೇಳೋಣ. ಏಯ್ ತಡಿಯಪ್ಪ, ಮೂರು ಪಾಲು ಮಾಡೋದು. ಮೂಗು ಪಾಲು ಮಾಡೋದು ದೇವೇಂದ್ರದ ಒಪ್ಪಿಗೆ ಉಂಟಾ? ಸರಿ, ಹಾಗೆಯೇ ಆಗಲಿ. ಹಾಗಾದ್ರೆ ಮಾಡು ಸಹಿ. ಒಪ್ಪಿಗೆ. ಮೊದಲು ತಗೋದು ಯಾವುದು? ಮಂದಾರ ಪರ್ವತ. ಮಂದಾಗ ಭಾಗವತ. ಮಂದಾರ ಪರ್ವತ. ಮಂದಾಗ ಭಾಗವತ. ಹೋಗುವ. ಹದ್ದ ಆಗ್ಬೇಕಲ್ಲ. ಇನ್ನು ಎಲ್ಲುಂಡು? ವಾಸುಕಿಯನ್ನು ಉಪಯೋಗಿಸಬೇಕಂತೆ. ವಾಸುಕಿಯ? ಅದು ಬಹಳ ಉದ್ದ ಆಯ್ತು. ಮತ್ತೆ ವಾಸ ಇಲ್ಲ ಈಗ. ಕೀ ಮಾತ್ರ ಇರುದು ಅದೆಂತರ ಹಾಗೆ ಅಂದ್ರೆ. ಮತ್ತೆ ವಾಸುಕಿ ಅಂದ್ರೆ? ವಾಸುಕಿ ಸರ್ಪರಾಜ. ವಾಸುಕಿ ಅಂತ ಹೆಸರು. ಹೋಗುವ ತಗೋ. ಅಯ್ಯೋ ಅಯ್ಯೋ
ಪರ್ವತಕ್ಕೆ ಸುತ್ತಿ ಭಾವನ್ನು ಮತ್ತು ಪರ್ವತವನ್ನು ಒಟ್ಟಿಗೆ ಸಮುದ್ರದ ಮೇಲಿಟ್ಟಿದ್ದೇವೆ. ನೋಡಿದ್ಯಾ ನೋಡಿದ್ಯಾ ಏನಾಯ್ತು? ಮುಳುಗುತ್ತಾ ಇದೆ. ಮಲ್ಲಣ್ಣ ಮುಳುಗುತ್ತದೆ ಮುಳುಗುತ್ತದೆ ಮುಳುಗುತ್ತದೆ. ಈ ಹೊತ್ತಿನಲ್ಲಿ ನಾವು ಭಯಪಟ್ಟು ಯೋಚಿಸಬೇಕಾದಿಲ್ಲ, ಯಾಕೆಂದ್ರೆ ಈ ಕೆಲಸವನ್ನು ಸೂಚಿಸಿದಾತ ಶ್ರೀಮನ್ನಾರಾಯಣ ತಾನೆ. ಆದ ಕಾರಣ ಆತನನ್ನೇ ಭಕ್ತಿಯಿಂದ ನಾವು ಧ್ಯಾನಿಸುವ. ಹೇಗೆ? ಕೈ ಮುಗಿಕೊಳ್ಳಿ ಕೈ ಮುಗಿಕೊಳ್ಳಿ ಎಲ್ಲರೂ ಎಲ್ಲವೂ. ಓ ಕಡಲ ಶಯನ, ಓ ಕಡಲ ಶಯನ. ಸರಿ ಹೇಳು. ಕಡಲ ಶಯನ ಅನ್ನೋ ಕಡಲ ಶಯನ. ಓ ವೈಕುಂಠ ವಾಸನೆ ವಾಸನೆ ವಾಸನೆ. ಮೂಕ ನೀನು ಸ್ವಲ್ಪ ನಿನ್ನ ಅಪ್ಪ ಮೂಗ ನೀನ್ ನನಗೆ ಹೇಳಿಕೊಳ್ಳಿಕ್ಕೆ ಬರಬೇಡ, ನಾನು ಕಲ್ತದ ಕಣ್ಣಿಲ್ಲ. ನೀನ್ ಧ್ಯಾನ ಮಾಡು ಸರಿಯಾಗಿ. ನಾರಾಯಣ ಹರಿ 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 ನಾರಾಯಣ ಹರಿ ನಾರಾಯಣ 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 ಪಾಡು ಸ್ವಾಮಿ. ಜಯ ನಮೋ ನಾರಾಯಣ. ಸುರಾಸುರರೇ ಸ್ವಾಮಿ, ನಿಮ್ಮ ಭಕ್ತಿಯ ಕರೆಗೆ ಹೋಗೊಟ್ಟು ಬಂದಿದ್ದೀನಿ. ಏನೇ ಆಶ್ಚರ್ಯ, ದೇವತೆಗಳು ರಾಕ್ಷಸರು ಸೇರಿ ದುಃಖಿಸ್ತಾ ಇದ್ದೀರಲ್ಲ, ಏನಾಯ್ತು ನಿಮಗೆ? ನೋಡುತ್ತಾ ಇದ್ದೀರಲ್ಲ, ನಾವು ಪ್ರಯತ್ನ ಪಟ್ಟು ತಂದಂತಹ ಮಂದರ ಪರ್ವತ ಮುಳುಗುತ್ತಾ ಇದೆ. ಹಾಗಾದ್ರೆ ನನ್ನ ಸೂಚನೆಯಂತೆ ನೀವು ಕೆಲಸವನ್ನು ಮಾಡಿದ್ದಿ. ಪರ್ವತವನ್ನು ತಂದಿದ್ದೀರಿ, ವಾಸುಕಿಯನ್ನು ಸುತ್ತಿ ಸಾಗರದಲ್ಲಿಟ್ಟಿದ್ದೀರಿ, ಪ್ರಥಮದಲ್ಲೇ ಭಗ್ನ ಒದಗಿದೆ. ನೀವು ಹೇಳಿಯೂ ಹೀಗಾಯಿತಲ್ಲ. ಚಿಂತಿಸಬೇಡಿ, ನಿಮ್ಮಿಂದ ಒಂದು ಲೋಪವಾಗಿದೆ. ಏನದು? ಈ ಘನ ಕಾರ್ಯವನ್ನು ಕೈಗೊಂಡ ನೀವು ಬರುವ ವಿಘ್ನಗಳನ್ನೆಲ್ಲ ಪರಿಹರಿಸುವಂತೆ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿದ್ದೀರಾ? ದೇವರೇ, ತಪ್ಪು ಸಹಜ, ಆ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವಲ್ಲಿ ವಿವೇಕ ಇದೆ. ಸರಿ, ನೀವೆಲ್ಲರೂ ಕೈ ಜೋಡಿಸಿ ಆ ಗಣನಾಥನನ್ನು ಸಾಮೂಹಿಕವಾಗಿ ಪ್ರಾರ್ಥಿಸೋಣ. ಹೇ ಕರಿವದನ, ಹೇ ಕರಿವದನ, ಹೇಳಿಲ್ಲ ಒಂದು ಗುಡ್ಡೆ ಒಂದು ಬಾಯಿಲಿಲ್ಲ. ಏನ್ ಹೇಳ್ತಾನ ಅವನು? ಕರಿವದನ ಕರಿವದನ ಅಲ್ವಾ? ಏಯ್ ಕರಿವದನ ಕರಿವದನ ಅಲ್ಲ, ಆನೆಯ ಮುಖದವನೇ. ಆನೆ ಮುಖದವನೇ. ಎಳ್ಳುಂಡೆ ಎಳ್ಳುಂಡೆ. ಹೋಳಿಗೆ ಹೋಳಿಗೆ. ಕಬ್ಬು ಕಬ್ಬು. ಮೆಲುವವನೇ ಮೆಲುವವನೇ. ಸರ್ವ ಸಂಕಷ್ಟಗಳನ್ನು ದೂರ ಮಾಡುವವನೇ. ಸರ್ವ ಸಂಕಪ್ಪನ್ನು ದೂರ ಮಾಡುವವನೇ. ಸರಿ ಹೇಳು, ದೇವರದ್ರ ಅಬದ್ಧ ಮಾತಾಡ್ತಾನಲ್ಲ. ಸಂಕಪ್ಪ ಅಂತ ಏನು? ಸಂಕಷ್ಟ. ಎಲ್ಲರೂ ಪ್ರಾರ್ಥನೆ ಮಾಡಿ. ಜಯ 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 ಗಣನಾಥ. ಇನ್ನು ಯೋಚಿಸಬೇಡಿ. ಪರ್ವತ ಮೇಲೆ ಬಂತು. ಪರ್ವತವನ್ನು ಕೂರ್ಮನಾಗಿ ನಾನು ಧರಿಸಿದ್ರಿಂದ ಪರ್ವತ ಸ್ಥಿರವಾಗಿ ನಿಂತಿದೆ. ಇನ್ನು ಮಥನದ ಕ್ರಿಯೆಯನ್ನು ಆರಂಭ ಮಾಡಬಹುದು. ಹಿಡಿಯಿರಿ. ಯಾಕೆ ಗಲಭೆ ಯಾಕೆ ಮಾಡ್ತೀರಿ? ನಾವು ಸಣ್ಣವರಲ್ಲ, ನಾವು ಬಾಳ ಹಿಡಿಯೋದಲ್ಲ. ದೇವತೆ ತಲೆ ಹಿಡಿದಿದ್ದಾನೆ. ನಾವು ದೇವತೆಗಳು, ನಾವೇ ಹಿಡಿಯಬೇಕು. ನಮಗೆ ತಲೆ ಮಾಡಿ ಮಾಡಬೇಡಿ. ರಾಕ್ಷಸರಿಗೆ ಬಾಲದ ಭಾಗ ಹಿಡಿದಾಗ ಅವಮಾನ ಅಂತ ತೋರಿ. ಮರ್ಯಾದೆ ಪ್ರಶ್ನೆ ಇದು. ಹೌದು, ತಲೆ ಭಾಗವನ್ನು ದೇವತೆಗಳಿಗೆ ಹಿಡಿದು ನಿಮ್ಮನ್ನು ಸಣ್ಣದು ಮಾಡ್ತಾರೆ ಅಂತ ನಿಮಗೆ? ಹೌದು, ಯೋಚಿಸಬೇಡಿ. ಪ್ರಾಣ ಬಿಡ್ತೇವೆ, ಮಾನ ಬಿಡುವುದಿಲ್ಲ. ನಾನು ಹಾಗೆಲ್ಲ ಆಗುವುದಕ್ಕೆ ಬಿಡ್ತೀನಿ? ಅಸುರೇಂದ್ರ, ನಾನು ಸಮಾಧಾನ ಹೇಳ್ತೇನೆ ಆ ದೇವೇಂದ್ರನಿಗೆ. ದೇವೇ, ನಮಗೆ ತಲೆಮಗ ಆಗಬೇಕು. ಮಾಡೋಣ, ನಮಗೆ ಈ ಸಲ ತಲೆಮಗ ಆಗ್ಲೇಬೇಕು. ನನ್ನ ಉದ್ದೇಶವೂ ಅದೇ. ನನ್ನ ಉದ್ದೇಶ ನೀವ್ ಹೇಳ್ತಂಕೆ. ಸುರಪತಿ ದೇವ್ರೇ, ಏನೇ ಜಗಳ? ನಮಗೆ ತಲೆಯ ಭಾಗವೇ ಆಗ್ಬೇಕು. ಯಾಕೆ ಆಗ್ಬೇಕು? ನಾವು ದೇವತೆಗಳು, ನಮ್ಮ ಯೋಗ್ಯತೆ ಏನು, ಈ ರಕ್ಕಸರದ್ದೇನು? ನೀವು ಏನು ಅಂತ ನನಗ್ ಗೊತ್ತಿಲ್ವೇನಯ್ಯ. ಮತ್ತೆ ತಲೆಯ ಭಾಗ ಹಿಡಿದುಕೊಂಡು ಮಾನಕ್ಕಾಗಿ ಹೋರಾಟ ಮಾಡ್ತೀಯಲ್ಲ, ಯಾವುದರ ತಲೆ ಇದು? ಸರ್ಪದ ತಲೆ. ಹಾವಿನ ತಲೆಯಲ್ಲಿ ನಿನ್ನ ಜಗಳ. ತಲೆ ಮುಂದಿನಿಂದ ಹೋಗ್ತದೆ, ಬಾಲ ಹಿಂದಿನಿಂದ ಇರುತ್ತದೆ. ಮುಂದೆ ಹೋಗುವುದನ್ನು ಮುಂದೆ ಬಿಡೋಣ. ಅವರು ಹಿರಿಯವರವರು. ಸರಿ ಸರಿ, ಅವರಿಗೆ ಮರ್ಯಾದೆ ಕೊಡು. ನಿನ್ನ ಮರ್ಯಾದೆ ಕಡಿಮೆ ಆಗುವುದಿಲ್ಲ. ತಲೆ ಹೋಗ್ತದೆ, ಬಾಲ ಹಿಂದಿನಿಂದ ಇರುತ್ತದೆ. ಈ ಭಾಗ ನೀನು ಹಿಡಿದ್ರೆ ನಿನಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಹೇಳ್ತಾನೆ ಈಗ, ಅವ ಒಪ್ಪಿದ್ದಾನೆ. ಇನ್ನು ಮಥನ ಆರಂಭ. ಏನಾಯ್ತು ಏನಾಯ್ತು ಏನಾಯ್ತು? ದೇವರಾಜ. ಏನು ದೇವರೇ? ಅಸುರೇಂದ್ರ, ನಿಮ್ಮವರೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಎಲ್ಲಿ ತಪ್ಪಾಯ್ತು ಗೊತ್ತ? ತಲೆ ಭಾಗ ಬೇಕು ಅಂತ ರಾಕ್ಷಸರು ಆಸೆ ಪಟ್ರಲ್ಲ, ವಾಸುಕಿಯ ಬಾಯಿಂದ ವಿಷ ಬಂತು. ಅದರ ಪರಿಣಾಮವಾಗಿ ಕೆಲವರು ನಿತ್ರಾಣ ಹೊಂದಿದ್ರು. ಮಥನ ಮಾಡಿದಾಗ ಭಯಂಕರವಾದಂತಹ ಕಾಲಕೂಟ ಎಂಬ ವಿಷ ಹುಟ್ಟಿ ಬಂತು. ಕಾರ್ಮೇಘದಂತೆ ಆಕಾಶವನ್ನು ವ್ಯಾಪಿಸಿದೆ ಅದು. ಅದರಿಂದಲೂ ತೊಂದರೆ ಆಯ್ತು. ಏನಿದ್ರೂ ಸಹ ಒಳ್ಳೇದೇ. ಈಗ ಈ ಸ್ಥಿತಿಯಲ್ಲಿ ಒಳ್ಳೆಯದಾಗಬೇಕಾದ್ರೆ, ಮುಂದಿನ ನಿಮ್ಮ ಸಂಕಲ್ಪವನ್ನು ನೀವು ನೆರವೇರಿಸಬೇಕಾದ್ರೆ ನನ್ನೊಬ್ಬನ ಸಹಕಾರ ಸಾಕಾಗುವುದಿಲ್ಲ. ಈ ಕಷ್ಟ ಪರಿಹಾರ ಮಾಡುವುದಕ್ಕೆ ಕೈ ಜೋಡಿಸಿ ಪರಮೇಶ್ವರನ ಪ್ರಾರ್ಥನೆ ಮಾಡಿ. ಕರುಣಾಮಯನವನು ಕೈಲಾಸದೊಡೆಯನು ಓಡಿ ಬರ್ತಾನೆ, ಬಂದೇ ಬರ್ತಾನೆ. ಹೇ ಕೈಲಾಸನಾಥ, ಹೇ ಕೈಲಾಸನಾಥ, ಪಾರ್ವತಿ ರಮಣ, ಈ ಕಷ್ಟವನ್ನು ಪರಿಹಾರ ಮಾಡು, ಪರಿಹಾರ ಮಾಡು. ಈ ವಿಷವನ್ನು ದೂರ ಮಾಡು, ದೂರ ಮಾಡು. ಪ್ರಸನ್ನನಾಗು, ಪ್ರಸನ್ನನಾಗು. ಬೇಗ ಬಾ, ಬೇಗ ಬಾ, ಓಡಿ ಬಾ, ಓಡಿ ಬಾ. ನೋಡಿದ್ರ, ಬಂದು 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 ಪರಮೇಶ್ವರನು ಬಂದದ್ದು ಮಾತ್ರ ಅಲ್ಲ, ಶಂಭು ಮಹಾದೇವ.
ಕುಣಿಲಿಕ್ಕೆ ಶುರು ಮಾಡಿದ್ರು. ಕುಣಿಲಿಕ್ಕೆ ಶುರು ಮಾಡಿದಂತಹ ಮಹಾ ಕಾರ್ಯವನ್ನು ಕಂಡು ನೀವು ಸ್ತುತಿ ಮಾಡ್ತಾ ಇದ್ದೀರಿ. ವಿಷವನ್ನು ಪಾನ ಮಾಡಿ ಅವನು ವಿಷಕಂಠನಾದ, ನಿಮ್ಮ ಕಾರ್ಯ ನಿರ್ವಿಘ್ನವಾಯಿತು. ಇನ್ನು ಸಮುದ್ರ ಮಥನವನ್ನು ಧಾರಾಳವಾಗಿ ಮಾಡಬಹುದು. ಮೊದಲಿಗೆ ಕಾಮಧೇನು ಕಾಮಧೇನು ಯಾರದ್ದು ಎಂಬ ಪ್ರಶ್ನೆ ಇಲ್ಲ. ಮೊದಲಿಗೆ ಬಂದ ವಸ್ತು ನಿಮ್ಮ ಮಂಗಳವನ್ನುಂಟು ಮಾಡುವಂತಹ ವಸ್ತುವಾಗಿ ಮಾರ್ಪಡಬೇಕು. ನಿಮಗದರಿಂದ ಭವಿಷ್ಯದಲ್ಲಿ ಹಿತವಾಗಬೇಕು. ಆದ್ರಿಂದ ನಿಮ್ಮ ಹಿರಿಯರ ಅಂತ ಋಷಿಗಳಿಗಾಗಿ ಅದನ್ನು ಮೀಸಲಿಡಿ. ಋಷಿಗಳಿಗೆ ಒಪ್ಪಿಗೆ. ಎಲ್ಲರೂ ಬಹಳ ಆಯಾಸಗೊಂಡ ಹಾಗಿದೆಯಲ್ಲ. ಹೌದು, ಏನು ಕೊಡುವುದಿಲ್ಲ. ಈ ಸ್ಥಿತಿಯಲ್ಲಿ ನೀವು ಮಥನ ಮಾಡಿದ್ರು ವಸ್ತು ಮೇಲೆ ಬರುವುದಕ್ಕೆ ಸಾಧ್ಯ ಇಲ್ಲ. ಮಥನದ ತೀವ್ರತೆ ಇರುವುದಿಲ್ಲ ಅದರಲ್ಲಿ. ಒಂದು ಗಳಿಗೆ ವಿಶ್ರಾಂತಿ ಪಡೆಯಿರಿ, ಆಮೇಲೆ ಉತ್ಸಾಹದಿಂದ ಕೆಲಸವನ್ನು ಮಾಡುವುದಕ್ಕೆ ಬರುತ್ತದೆ. ಸಿದ್ಧನಾದವ
ಆದರೆ ನಿಮ್ಮ ದರ್ಶನವಾಯಿತು. ಒಬ್ಬರೇ ಅಲ್ಲ, ದೇವತೆಗಳ ಸಮೂಹವನ್ನೇ ನೋಡುತ್ತಿದ್ದೀನಿ. ಒಂದೆಡೆಯಲ್ಲಿ ರಕ್ತಕೂಟವೂ ಇದೆ, ನೀವೆಲ್ಲ ಒಂದಾಗಿ ಈ ಸಮುದ್ರ ತೀರದಲ್ಲಿ ಏನು ಮಾಡುತ್ತಿರುವಿರೋ ಅರ್ಥವಾಗುವುದಿಲ್ಲ. ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂಬ ಆಸೆ ನನಗಿರುವುದರಿಂದ ಹೇಳಬಹುದಾಗಿದ್ದರೆ ಅಪ್ಪಣೆ ಆಗಬೇಕು. ಏನಪ್ಪ ಇದು, ಸ್ವರ್ಗಲೋಕದಲ್ಲಿರಬೇಕಾದವರು ಈ ಸಮುದ್ರ ತೀರದಲ್ಲಿ ಏನು ವಿಶೇಷ ಕಾರ್ಯ ಗೌರವ ಏನು ಹೇಳಬಹುದು? ತಿಳಿಸೋಣವಂತೆ. ಅತ್ರಿಜನ ಜಾಪದಿಂದ ಕಂದ, ಒಂದು ದಿನ ಸುರಲೋಕದಲ್ಲಿ ನನಗಾದ ಆನಂದವನ್ನು ಅನುಭವಿಸುವುದಕ್ಕೆ ಐರಾವತವನ್ನೇರಿ ವೈಭವದಿಂದ ಪ್ರಯಾಣವನ್ನು ಕೈಗೊಂಡೆ. ಆ ಉತ್ಸವದ ಸಂದರ್ಭದಲ್ಲಿ ಅತ್ರಿಯ ಪುತ್ರನಾದ ದೂರ್ವಾಸ ಮಹರ್ಷಿಗಳ ಆಗಮನ ಸ್ವರ್ಗಕ್ಕಾಯಿತು. ಬಂದಂತಹ ಮುನಿವರನನ್ನು ನಾನು ಆದರದಿಂದ ಕಾಣಲಿಲ್ಲ. ಅಂದರೆ ಆ ಸಂದರ್ಭ ಹಾಗಿತ್ತು, ಆತ ಒಂದು ಹೂಹಾರವನ್ನು ನನಗೆ ಕೊಡುವುದಕ್ಕಾಗಿ ತಂದಿದ್ದ. ನಾನದನ್ನು ಮನ್ನಿಸಲಿಲ್ಲ. ಆತನು ಕೊಟ್ಟಂತಹ ಹಾರವನ್ನು ತೆಗೆದುಕೊಂಡು ಅದನ್ನು ಆನೆಗೆ ಕೊಟ್ಟೆ. ಐರಾವತ್ ಅದನ್ನು ಸೊಂಡಿಲಿನಿಂದ ಎತ್ತಿ ನೆಲಕ್ಕೆ ಅಪ್ಪಳಿಸಿ ಕಾಲಿನಿಂದ ಒದ್ದಿತು. ಯಾರ ತಪ್ಪೋ ಗೊತ್ತಿಲ್ಲ. ಅಂತೂ ಕುಪಿತರಾದಂತಹ ದೂರ್ವಾಸ ಮಹರ್ಷಿಗಳು ಘೋರವಾದ ಒಂದು ಶಾಪವನ್ನೇ ಕೊಟ್ಟು ಬಿಟ್ಟರು. ಈ ಸ್ವರ್ಗಲೋಕದ ಸಮಸ್ತ ಸಂಪತ್ತೆಲ್ಲವೂ ಸಮುದ್ರ ಪಾಲಾಗಲಿ, ಮಾತ್ರವಲ್ಲ ರಾಕ್ಷಸರು ಭೂಮಿಯಿಂದ ಬಂದು ನಿನ್ನನ್ನು ಹಿಂಸಿಸಲಿ ಅಂತ ಅವರ ಮಾತು ನಡೆದು. ಅಷ್ಟು ಮಾತ್ರವಲ್ಲ, ಋಷಿಗಳು ಹೇಳಿದಂತೆಯೇ ಸಂಪತ್ತೆಲ್ಲವೂ ಸಮುದ್ರ ಪಾಲವಾಯಿತು. ನಾನು ನನ್ನ ಬವಣೆಯನ್ನು ಮಹಾವಿಷ್ಣುವಿನಲ್ಲಿ ತೋಡಿಕೊಂಡಾಗ ಈ ರೀತಿಯ ಸಮುದ್ರ ಮಥನವನ್ನು ಮಾಡಿದಾಗ ಕಳೆದು ಹೋದಂತಹ ಸಂಪತ್ತನ್ನು ಪಡೆಯುವುದಕ್ಕೆ ಸಾಧ್ಯ ಎಂದು ಸೂಚನೆಯನ್ನು ಕೊಟ್ಟ. ಆದ್ದರಿಂದಲೇ ಈ ಸಮುದ್ರ ಮಥನವನ್ನು ಕೈಗೊಂಡಿದ್ದೇವೆ. ಕಳೆದ ಸಂಪತ್ತನ್ನು ಪಡೆಯುವುದಕ್ಕಾಗಿ ನಾವು ಇಷ್ಟು ಮಂದಿ ಸೇರಿದ್ದೇವೆ. ಸಾಧ್ಯ ನಿಮ್ಮ ಮಗನಾಗಿ ಹೊಗಳುತ್ತಿರುವುದಲ್ಲ,
ಲೋಕಪಾಲನೆಯ ಹೊಣೆಯುಳ್ಳಂತಹ ನಿಮ್ಮಂತವರೇ ಸಾಮಾನ್ಯರಾದ ರಾಕ್ಷಸರನ್ನು ಜೊತೆ ಸೇರಿಸಿಕೊಂಡರೆ ಲೋಕದವರು ನಗದುಳಿಯುತ್ತಾರೆ. ಇದು ಜಗತ್ತಿಗೆ ಪರಿಹಾಸ್ಯಕಾರಕವಾದಂತಹ ವಿಚಾರವಾಯಿತು. ಏನು ಮಾಡೋಣ ಅಪ್ಪ? ಇವರನ್ನೆಲ್ಲ ಸೇರಿಸಬೇಕಾದ ದೇವತೆಗಳನ್ನು ಕೂಡಿಕೊಂಡು ಬರಬೇಕಾದ ಅಗತ್ಯವೇ ಇಲ್ಲ. ಮತ್ತೆ ನನ್ನನ್ನು ಕರೆದು ನೀವು ಹೇಳುತ್ತಿದ್ದರೆ ನಾನೇ ಈ ಕಾರ್ಯವನ್ನು ಮಾಡುತ್ತಿದ್ದೆ. ನನ್ನಲ್ಲಿ ದುರ್ಬಲತೆ ಇದೆ ಎಂದು ದಯವಿಟ್ಟು ತಿಳಿಯಕೊಡದು. ಈ ದಿವ್ಯ ಕನ್ನಿಕೆಯನ್ನು ತಂದು ನನಗೆ ಒಪ್ಪಿಸುತ್ತಾ ಇರುವೆಯಲ್ಲ. ಹೌದು, ನನ್ನ ಮೇಲೆ ನಿನಗೆ ಅಪಾರವಾದ ಭಕ್ತಿ ಗೌರವ ಇರಬಹುದು. ಮಗನೆಷ್ಟೇ ಸಂಪಾದಿಸಲಿ, ತಂದೆಗೆ ಒಪ್ಪಿಸುವೆ. ಆದರೆ ನಾನು ಇದನ್ನು ಸ್ವೀಕರಿಸಬಹುದೇ ಎಂಬುದನ್ನು ಯೋಚಿಸಬೇಡವೇ? ಅದೇನು? ಮೊದಲಾಗಿ ಈ ಹೆಣ್ಣು ಸ್ವರ್ಗದವಳಲ್ಲ. ಎರಡನೆಯದಾಗಿ ನೀನು ಕರೆ ತಂದದು ಕೈ ಹಿಡಿದು ತಾನೆ. ಹೌದು, ಮದುವೆಯ ಪವಿತ್ರ ಅನುಬಂಧಕ್ಕೆ ಪಾಣಿಗ್ರಹಣ ಎಂದು ಹೆಸರುಂಟು. ಅಂದರೆ ನೀನು ಈಗಾಗಲೇ ಕೈ ಹಿಡಿದು ಆದ ಕಾರಣ ಆಕೆ ನಿನ್ನ ಸತಿಯೇ ಆಗುತ್ತಾಳೆ. ಮಾತ್ರವಲ್ಲ, ಈ ಸಮುದ್ರ ಮಥನದಲ್ಲಿ ಹುಟ್ಟಿದಂತಹ ಸುವಸ್ತುವನ್ನು ನಾವು ದೇವತೆಗಳು ಮತ್ತು ರಾಕ್ಷಸರು ಹಂಚಿಕೊಳ್ಳಬೇಕಾಗಿದೆ.
ಈ ಹೆಣ್ಣನ್ನು ಹಾಗೆ ಹಂಚುವುದಕ್ಕುಂಟೆ? ಆದ ಕಾರಣ ನೀನು ಸಂಪಾದಿಸಿದಂತಹ ಈ ಹುಡುಗಿಯನ್ನು ನೀನೇ ಕರೆದುಕೊಂಡು ಹೋಗು. ಈಕೆ ನಿನ್ನ ಸತಿಯಾಗುತ್ತಾಳೆ. ಈಕೆಯೊಂದಿಗೆ ನೀನು ಸುಖವಾಗಿ ಬಾಳು. ಈಕೆಯ ಮೈ ಕಾಂತಿ ಬಾಂದಳದ ತಾರೆಯಂತೆ ಹೊಳೆಯುತ್ತಾ ಇದೆ. ಆದ ಕಾರಣ ಈಕೆಗೆ ತಾರಾ ಎಂದೇ ಹೆಸರಾಗಲಿ. ಹೌದು, ಈಕೆಯನ್ನು ಮದುವೆಯಾಗು. ನೀವಿಬ್ಬರು ಚೆನ್ನಾಗಿ ಬಾಳಿ. ನಾನು ಬರುವ ತನಕ ಎತ್ತರಿಕೆಯಿಂದ ನೋಡಿಕೊಂಡಿರು. ಏನ್ ಮಗ ಕಿರುನಗೆ ಪಸರಿಸುತ್ತ ಎನ್ನ ಅರೆ ನೋಟದೊಳಂ ಪರಿಗಿ ಬಗನ ಪರಿಗಿ ಬ ನೀಲಗನ ನಾನರಿಯೇ ಇವನವನು ಇವನ್ಯಾವನು ಸತ ತಿಳು ಮಗನೇ. ದೇವಾಸುರರಿಂದ ಸ್ವಲ್ಪ ದೂರದಲ್ಲಿ ನೀಲವರ್ಣನ ಶರೀರವುಳ್ಳ ಒಬ್ಬನು ನನ್ನನ್ನು ವಕ್ರವಾಗಿ ನೋಡುತ್ತಿದ್ದಾನೆ. ಅವನ ತುಟಿಯಂಚಿನಲ್ಲಿ ಕಿರುನಗೆ ಕಾಣಿಸುತ್ತಿದೆ. ಅವನ್ಯಾರು? ಯಾಕಾಗಿ ಎಲ್ಲಿದ್ದಾನೆ ಹೇಳಪ್ಪ? ಈತನನ್ನು ತಿಳಿಯಬೇಕೆ ಕಂದ? ಬಣ್ಣಿಸುವುದೇ ನವನೈರವ ಸಂಪೂರ್ಣ ಬರೆಯರು ವಿಧಿವಾದ್ಯರು ತನ್ನ ಗಾಯದಿ ತೋತಡೆಯು ಚೈತನ್ಯ ರೂಪ ಚೈತನ್ಯ ರೂಪ. ಕಂದ, ಆತನ ಯೋಗ್ಯತೆ ಅದ್ಭುತವಾದ್ದು. ಆದ್ಯಂತ ರಹಿತನಾದಂತಹ ಆತ ಮಹಾವಿಷ್ಣು ಆಗಿದ್ದಾನೆ. ಆತನ ನೆಲೆಯನ್ನು ಬ್ರಹ್ಮನಾಗಲಿ ಹರನಾಗಲಿ ನಾವು ಇಂದ್ರಾದಿ ದೇವತೆಗಳು ಕೂಡ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿ ಯುದ್ಧಕ್ಕೆ ಸಾಮಾನ್ಯನು ನಾನೇನು ಸಾಮಾನ್ಯನು ನಾನೇನು ಸುತ್ತಾಮ ಜನತೆ ಫಲ ನೀನು ಸುತ್ತಾಮ ಜನತೆ ಫಲ ನೀನು ಸಾಮಾನ್ಯರು ನಾನೇನು
ಸಂಗ್ರಾಮ ಕೈವ ರಾಧೆಗಾರು ವಾನರೇಶ್ವರ. ಏನು ನಿನ್ನ ಈ ಆಹ್ವಾನ ನನಗೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಏಕೆ? ನಾನು ಖಂಡಿತವಾಗಿ ನಿನ್ನಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ವೀರರಿಗಿಂತ ನೀನು ಹೆಚ್ಚಿನವನಂತೆ. ನಾನು ಹೆಚ್ಚಿನವನೆಂದು ನಿನಗೆ ಯಾರು ಹೇಳಿದ್ರು? ನನ್ನ ತಂದೆ ಹೇಳಿದ್ರು. ಅವನು ಹೇಳಿದ್ರು ಸಹ ಅದಕ್ಕೆ ನಿನಗಿಂತ ಹೆಚ್ಚಿನವನು ಅಂತ ನೀನು ಯಾಕೆ ಅರ್ಥ ಮಾಡಬೇಕು? ಹಾಗಲ್ವೇ ನೋಡು, ಈ ಸಮುದ್ರ ಮಥನಕ್ಕೆ ಈ ಪ್ರಪಂಚದಲ್ಲಿ ಯಾರು ಶ್ರೇಷ್ಠರೆಂದಿದ್ದಾರೋ ಅವರೆಲ್ಲ ಸೇರಿದ್ದಾರೆ. ನೀನು ಬಂದಾಗ ಒಬ್ಬನಾದರೂ ನಿನಗೆ ಎದುರು ನಿಂತನೋ ಹೇಳು. ಇಲ್ಲ. ನೀನು ಯಾರು ಅನ್ನುವುದನ್ನು ತಿಳಿಯದೆ ಗೊಂದಲದಲ್ಲಿ ಬಿದ್ದರು ಹೊರತು ಯಾರು ಅಂತ ನಿನ್ನನ್ನು ಮಾತಾಡಿಸುವುದಕ್ಕೆ ಒಬ್ಬರೂ ಬರಲಿಲ್ಲ. ನಿನ್ನ ಭವ್ಯವಾದಂತಹ ವ್ಯಕ್ತಿತ್ವವನ್ನು ಕಂಡು ಭೀತರಾಗಿ ಅವರು ಓಡಿ ಹೋದ್ರು ಅಂತಾರೆ. ಇದಕ್ಕೆ ಅರ್ಥ ನೀನು ದೇವೇಂದ್ರನಿಗೆ ನಮಸ್ಕಾರ ಮಾಡುವಾಗ ನಮಗ್ ಗೊತ್ತಾಯ್ತು ನೀನು ಯಾರು ಅಂತ. ದೇವೇಂದ್ರನ ಮಗನಾದಂತಹ ನೀನು ದೇವೇಂದ್ರನ ಮಾತಿನಂತೆ ನಡೆಯುವವನು ಅಲ್ಲ, ಅವನಿಗಿಂತ ಹೆಚ್ಚಿನವನು ಅಂತ ಇಲ್ಲಿ ಸಿದ್ಧ ಮಾಡಿ ತೋರಿಸಿದಿ. ನಿನ್ನ ಪರಾಕ್ರಮದಿಂದ ನೀನು ಒಬ್ಬನೇ ಒಬ್ಬ ಸಮುದ್ರ ಮಥನ ಮಾಡಿದಿ. ಹೌದು. ದೇವೇಂದ್ರನಿಗೆ ನಿನ್ನ ಅಪ್ಪನಿಗೆ ಆ ಯೋಗ್ಯತೆ ಇರ್ತಿದ್ರೆ ಇಷ್ಟು 33 ಕೋಟಿಯನ್ನು ಕಟ್ಟಿಕೊಂಡು ಬರ್ತಿದ್ರು. ಈ ರಾಕ್ಷಸರಿಗೇನಾದ್ರೂ ಅಂತ ಸ್ವಯಂ ಯೋಗ್ಯತೆ ಇರ್ತಿದ್ರೆ ನಿನ್ನನ್ನು ಈ ಸಮುದ್ರ ಮಥನ ಮಾಡುವುದಕ್ಕೆ ಬಿಡ್ತಿದ್ರು? ಇಲ್ಲ. ನನಗೇನಾದ್ರೂ ಅಂತಹ ಸಾಮರ್ಥ್ಯ ಇರ್ತಿದ್ರೆ ನಾನಾದ್ರೂ ಸುಮ್ಮನೆ ಮೂಲೆಯಲ್ಲಿ ಕೂತ್ಕೊಳ್ತಿದ್ನು? ಒಟ್ಟು ಇದರ ಅರ್ಥ ಏನು ಅಂತ ಕೇಳಿದ್ರೆ ನೀನು ಅತಿಬಲಾನ್ವಿತನು. ಓಹೋ, ನೀನು ನನ್ನನ್ನು ಯುದ್ಧಕ್ಕೆ ಸಾಮಾನ್ಯನಾದವನನ್ನು ಕರೆಯುತ್ತೀಯಲ್ಲ, ಇದಕ್ಕೆ ಅರ್ಥ ಇದೆಯೇ? ಹಾಗಾದ್ರೆ ನಿನಗೆ ಎದುರಾಗುವುದಕ್ಕೆ ನನಗೆ ಯೋಗ್ಯತೆ ಇದೆಯೇ? ನನ್ನನ್ನು ನೋಡಿ ನಿನಗೂ ಭಯವಾಗಿದೆ. ಅವರೆಲ್ಲ ಭಯಪಟ್ಟಿರುವಾಗ ನನಗೆ ಧೈರ್ಯ ಎಲ್ಲಿ ಬರಬೇಕು? ನಿನಗೆ ಧೈರ್ಯವಿಲ್ಲವಾದ್ರೆ ನನ್ನನ್ನು ಶ್ರೇಷ್ಠರೆಂದು ಒಪ್ಪಿ ನನ್ನ ಕಾಲಿಗೆ ಬಿಲ್ಲು. ಅಂದ್ರೆ ನನ್ನನ್ನು ದೊಡ್ಡವನೆಂದು ಹೇಳ. ಹೇಳಬಹುದಾಗಿತ್ತು, ಏನು ಮಾಡೋಣ? ದೇವಾನೆಂದು ಸೋರುವರು ಎನ್ನ ನಾನಾ ವಿಧ ವರ ಕರುಣಿತೆ ವಾಲಿ. ಏನು? ನನ್ನ ಮಾತನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಗ್ರಹಿಸ್ತೀನಿ. ಯಾಕೆ? ನೀನು ಯುದ್ಧಕ್ಕಾಗಿ ನನ್ನನ್ನು ಆಹ್ವಾನಿಸಿದೆ. ನಾನು ಹೇಳಿದೆ ನಾನು ಸಾಮಾನ್ಯನಿದ್ದೇನೆ, ನಿನ್ನಷ್ಟು ಬಲಶಾಲಿ ಅಲ್ಲ ಅಂತ. ಅಷ್ಟಕ್ಕೆ ನೀನು ಹೇಳ್ತಾ ಇರುವುದೇನು? ಹೆದರಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಸಾಕಾಗ್ತಿತ್ತೋ ಏನು? ಹಾಗಾದ್ರೆ ನೀನು ನನ್ನಿಂದ ನಮಸ್ಕಾರವನ್ನು ಬಯಸ್ತಿ. ನೀನು ಹೆದರಿದ್ಯೋ ಅಂತ ಕೇಳಿದ್ರೆ ಹೌದು ಅಂತ ನಾನು ಸುಮ್ಮನೆ ಕೂತ್ಕೊಳ್ಳುವ ಹಾಗಿಲ್ಲ. ನೀನು ದೊಡ್ಡವ ಅಂತ ಒಪ್ಪಿಕೊಳ್ಳುವುದಕ್ಕೆ ನಾನು ನಿನಗೆ ನಮಸ್ಕಾರ ಮಾಡುವಾಗ ನೀನು ನನಗೆ ಆಶೀರ್ವಾದ ಮಾಡುವುದಕ್ಕೆ ಕೈ ಎತ್ತಿ
ಅಯ್ಯ, ಒಬ್ಬ ವ್ಯಕ್ತಿಗೆ ಒಂದು ಮುಖ ಆದ್ರೆ ಸರಿ, ನಾನು ಹೇಳಿದ್ದು ನನ್ನ ವ್ಯಕ್ತಿತ್ವದ ಒಂದು ಮುಖವನ್ನು ಮಾತ್ರ. ಇದೆ ಇದೆ. ಯಾವುದು? ಬಲದಲ್ಲಿ ನಾನು ಕಡಿಮೆ ಇರಬಹುದು, ನಿನ್ನಷ್ಟು ಸಾಮರ್ಥ್ಯ ನನಗಿರಬಹುದು. ಬಲ ಅಂತಂದ್ರೆ ಇಲ್ಲಿ ದೇಹಬಲ ಮಾತ್ರ, ಉಳಿದಂತೆ ಇನ್ನೊಂದು ದಿವ್ಯತೆಯ ಬಲ ಇದೆ ನನಗೆ. ಈ ಪ್ರಪಂಚದಲ್ಲಿ ದೇವರು ಅಂತ ಹೇಳಿಸಿಕೊಳ್ಳುವನಿದ್ದಾನೆ ಗೊತ್ತೋ? ಯಾರವನು? ಮೂರು ಮೂರ್ತಿಗಳು ಅಂತ ಹೇಳಿದರು. ಹೇಳಿದ್ದೇನಷ್ಟೇ. ಆ ಮೂರು ಮೂರ್ತಿಗಳಲ್ಲಿ ಸರ್ವಶ್ರೇಷ್ಠ ಸರ್ವೋತ್ತಮ ಅಂತ ಒಬ್ಬ ಇದ್ದಾನೆ, ಅವನೇ ನಾನು. ಯಾರು ಏನು ಕೇಳಿದರೂ ಕೊಡುವ ಯೋಗ್ಯತೆ ನನ್ನದು. ಬೇಕಾದ ವರಗಳನ್ನು ಪಡೆಯುವಂತಹ ಒಂದು ಪಾತ್ರತೆ ಒಬ್ಬ ವ್ಯಕ್ತಿಯಲ್ಲಿ ಬಂದ್ರೆ ಅವನಿಗೆ ನನ್ನನ್ನೇ ಅರ್ಪಿಸಿ ಬಿಡುವ ಔದಾರ್ಯ ನನ್ನದು. ನೋಟಕ್ಕೆ ನೀನು ಸಣ್ಣವನಾದರು ನಿನ್ನಲ್ಲಿ ಬೇಕಾದ್ದನ್ನು ಕೊಡುವ ದಿವ್ಯತೆ ತುಂಬಿಕೊಂಡಿದೆ. ನಿನ್ನನ್ನೇ ನೀನು ಅರ್ಪಿಸಿಕೊಳ್ಳಬಲ್ಲ. ಓಹೋ, ಆದ್ರಿಂದ ದೇಹಬಲವನ್ನು ತೋರಿಸಿ ಯುದ್ಧವನ್ನು ಕೊಡುವ ಎಂದ ಮಾತ್ರಕ್ಕೆ ಅದು ವರವಾಗುವುದಿಲ್ಲ, ಅದು ಸ್ಪರ್ಧೆ ಆಗ್ತದೆ. ನಿನಗೊಂದು ಉಪಾಯ ಹೇಳ್ತೇನೆ ನಾನು. ಏನು ಉಪಾಯ? ನನ್ನ ಬಗ್ಗೆ ನಿನಗೆ ವಿಶ್ವಾಸ ಬೆಳೆದ್ರೆ, ನನ್ನ ಬಗ್ಗೆ ನಿನಗೆ ಭಕ್ತಿ ಬೆಳೆದ್ರೆ, ಕೈ ಜೋಡಿಸಿ ಪ್ರಾರ್ಥನೆ ಮಾಡು. ನಿನ್ನ ಅಪ್ಪನಿಗೆ ಬೇಕಾದ್ದು ಕೊಟ್ಟವ ನಾನು, ಮಗನನ್ನು ಬಿಟ್ಟು ಹಾಕ್ತೇನು, ನಿನಗೂ ಕೊಟ್ಟು ಅನುಗ್ರಹ ಮಾಡ್ತೇನೆ. ಒಮ್ಮೆ ವರ ಕೇಳಿ ನೋಡು. ನಿನ್ನಿಂದ? ನನ್ನಿಂದ? ನಾನು ಯಾರಿಂದ ಯಾವುದನ್ನು ಪಡೆಯಬೇಕಾದ ಅಗತ್ಯವಿಲ್ಲ. ಅಬ್ಬಾ, ಈವರೆಗೆ ಬೇಕಾದದನ್ನು ಸಂಪಾದಿಸಿದ್ದಾಗಿದೆ. ಇನ್ನೂ ಬೇಕಾದರೆ ನನ್ನಯ್ಯನೊಪ್ಪಿದರೆ ಮತ್ತೆ ಕಡಲನ್ನು ಮತಿಸುವುದಕ್ಕೆ ಸಾಧ್ಯ. ಏನು? ನೀನು ಬೇಕಾದವರಿಗೆ ಕೊಟ್ಟು ತಾನೇ ದೇವರಾದನು. ನಿಜವಾಗಿ? ನನ್ನಲ್ಲಿ ಕೇಳು. ನೀನು ಕೇಳಿದರೆ ನಿನಗೆ ಬೇಕಾದ್ದನ್ನು ಕೊಟ್ಟು ನಾನು ನಿನಗಿಂತ ದೊಡ್ಡ ದೇವರಾಗಿ ಬಿಡ್ತೇನೆ. ಬಲದಲ್ಲಿ ನೀನು ದೊಡ್ಡವ ಅಂತ ನಾನು ಒಪ್ಪಿಕೊಂಡದ್ದು ಹೌದು. ಕೊಡುವಲ್ಲಿಯೂ ನಿನಗಿಂತ ದೊಡ್ಡವನಾಗ್ತೇನೆ. ಅಂದ್ರೆ ದೊಡ್ಡವನಾಗುವುದಕ್ಕೆಲ್ಲ ನಿನಗೆ ಆಸೆ, ದೇವರಾಗುವುದಕ್ಕೆ ಆಸೆ ಇದ್ದ ಹಾಗುಂಟು. ಕಿಷ್ಕಿಂಧೆಯಲ್ಲಿಯೂ ದೇವ ಮಂದಿರ ನಿರ್ಮಾಣ ಆಗಲಿ. ಯಾರಿಗೆ? ನನಗೆ. ಅದು ಕಿಷ್ಕಿಂಧೆಗೆ ಸೀಮಿತವಾಗುವುದಿಲ್ವಲ್ಲ? ನೀನು ಎಲ್ಲರಿಗೂ ಹೇಳು ವಾಲಿ ದೇವರು. ಹಾಗಾದ್ರೆ ನನಗೆ ದೇವರ ಸ್ಥಾನ ಅಂತ ಏನು ಜನರಿಂದ ಕೊಡಲ್ಪಟ್ಟಿದೆಯೋ ಅದು ನನಗೆ ಬರಲಿ. ನೀನು ಅದನ್ನು ಕಿತ್ತುಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಿ. ನಮಸ್ಕಾರ ಮಾಡಿದ್ರೆ ಎಲ್ಲರೂ ನನಗೆ ನಮಸ್ಕಾರ ಮಾಡಿ ಏನು ಪಡೆದರೋ ಆ ಸ್ಥಿತಿಯಲ್ಲ ನಿನ್ನದು. ನನಗೆ ಕೊಟ್ಟು ನನ್ನಿಂದಲೇ ನಮಸ್ಕಾರವನ್ನು ಪಡೆಯುವಂತಹ ಔನ್ನತ್ಯವನ್ನು ಸಾಧಿಸುವ ಸ್ಥಿತಿ ನಿನ್ನದಾಗಬೇಕು. ಕೇಳಿದರೆ ಬೇಕಾದ್ದನ್ನು ಕೊಡ್ತೇನೆ. ಖಂಡಿತವೇ, ಅನುಮಾನವೇ, ನನಗೂ ಈ ದೇವರಾಗಿ ಸಾಕಾಗಿದೆ. ಓಹ್, ಯಾರಾದರೂ ಒಂದು ಸರಿಯಾದ ವ್ಯಕ್ತಿ ಸಿಕ್ಕಿದ್ರೆ ಒಮ್ಮೆ ಇದನ್ನು ಬಿಟ್ಟು ಕೂತುಕೊಳ್ಳೋಣ ಅಂತಿತ್ತು. ಹಾಗಂತ ಅರ್ಹತೆ ಇಲ್ಲದೆ ಇದ್ದವನಿಗೆ ಅವಕಾಶ ಕೊಟ್ಟು ಕಡೆಗೆ ಪುನಃ ಆ ಗಂಟಿಗೆ ನಾವೇ ತಲೆ ಕೊಡುವ ತಾಪತ್ರಯ ಯಾಕೆ? ನಾನೊಂದು ಪರೀಕ್ಷೆ ಮಾಡಬೇಕಲ್ಲ. ಏನು ಪರೀಕ್ಷೆ? ಬೇಕಾದ್ದು ಕೊಡ್ತೇನೆ ಅಂತ ಹೇಳಿದೆಯಲ್ಲ, ನಾನು ಬೇಕಾದ್ದನ್ನು ಕೊಟ್ಟು ದೇವರಾದ್ದು. ನನಗೆ ಕೊಟ್ಟರೆ ನೀನು ಮತ್ತೆ ದೇವರಾಗುವಲ್ಲಿ ಅನುಮಾನವೇ ಇಲ್ಲ. ಆದರೆ ಕೊಡುವುದು ಹೌದು ಅಂತ ಸಂದೇಹ. ಯಾಕೆಂದ್ರೆ ನಾನು ದುರ್ಬಲ. ಕೇಳಿದ್ದು ಕೊಡ್ತೇನೆ ಅಂತ ನೀನು ಹೇಳ್ತಿ, ನಾಳೆ ಕೇಳಿದಾಗ ಕೊಡುವುದಿಲ್ಲ ಅಂದ್ರೆ ನಿನ್ನನ್ನು ಹಿಡಿದಿಟ್ಟು ಕೇಳುವುದಕ್ಕೆ ನನಗಾಗ್ತದ? ಒಂದು ಕೆಲಸ ಮಾಡು. ನೀನು ಹೆದರಿದವ, ಆದ್ದರಿಂದ ನಿನಗೆ ಪೂರ್ಣ ಭರವಸೆ ಬರೋದಿಲ್ಲ. ಕೈ ತಟ್ಟಿ ಭಾಷೆ ಕೊಟ್ರೆ ಭರವಸೆ ಬರುತ್ತದೆ. ಅಷ್ಟೇ ತಾನೇ? ಅಷ್ಟೇ. ನೀನು ಕೈಯನ್ನು ಇದು ಕೈಯ ಮೇಲೆ ಕೈ ಇಟ್ಟು ಹೇಳ್ತೇನೆ. ಹೇಳು. ನೀನು ಬೇಡಿರುವುದನ್ನು ಹಿಂದೆ ಮುಂದೆ ನೋಡದೆ ಆ ಕ್ಷಣ ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. ಶಹಬಾಸ್ ವಾಲಿ, ಶಹಬಾಸ್. ಅಪರಿಮಿತ ಶಕ್ತಿಯುತ ಧೈರ್ಯ ಪೂರ್ಣ ನಿಪುಣ ಸಕಲಾಗಮದು ಆದರೇನ್ ಫಲವಿಹುದು ಚಪಲ ನಿನ್ನಯ ಕುಲ ಸ್ವಭಾವ ಸಿದ್ಧ ನಿನ್ನಯ ಕುಲ ಸ್ವಭಾವ ಸಿದ್ಧ ಎಂಬುದು ಅರಿವಾಯ್ತು ಭಾಷೆಯಿಂದ ಕಪಿಶ್ರೇಷ್ಠ ಮುಷ್ಟಿಯುಳು ಪಿಡಿದು ಅಮರ್ಸಿದ ಕಾರ್ಯ ವಿಫಲವಾಯಿತು ಎನ್ನ ಕೈ ಬಿಗಿತಗೊಳಗಾದೆ ನೀ ವಿಪರೀತ ಎಣಿಸದಿರು ಪ್ರಾಣಮಂಕೇಳ್ವೆ ಇದಕ್ಕೇನೆಂಬೆ ಏನಲೆಂದನು ಕಪಿ ಶ್ರೇಷ್ಠ ಮುಸ್ತಿಯುಳು ವಾನರೇಶ್ವರ ವಾಲಿ, ದೃಢಚಿತ್ತದಿಂದ ನನ್ನ ಕೈಯ ಮೇಲೆ ಕೈಯಿಟ್ಟು ನಮಗೆ ಏನು ಕೊಟ್ಟಿದ್ದಿ? ಇನ್ನು ನೀನು ಮಾತಿಗೆ ತಪ್ಪು ಹಾಗಿಲ್ಲ. ತಪ್ಪುವುದಿಲ್ಲ. ನಾನು ಏನು ಕೇಳಬಹುದು ಎಂಬ ಕಲ್ಪನೆಯನ್ನು ನೀನು ಮಾಡಲಿಲ್ಲ. ಮಾತು ಕೊಟ್ಟಿದ್ದಿ,
ಕೊಡ್ತೇನೆ ಅಂತ ಹೇಳ್ತೀ, ಇದರಿಂದ ಏನು ಸಿದ್ಧ ಆಗ್ತದೆ ಗೊತ್ತೋ? ನೀನು ಜಾತಿಯಲ್ಲಿ ಕೋತಿ ಎಂಬುದೇ. ಹೌದು, ಒಂದು ಮಾತಿದೆಯಲ್ಲ, ಏನು ಮಾತು? ಕಪಿಗೆ ಚಪಲತೆ ಸಹಜ. ಹೌದಾ? ನೀನು ವೇದ ಓದಿದವನು, ಪುರಾಣ ತಿಳಿದವನು, ಚತುಸ್ಸಮುದ್ರಗಳಲ್ಲಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡುವವನು, ಅಷ್ಟಿದ್ದರೂ ನಿನ್ನ ಜಾತಿ ಸ್ವಭಾವ ನಿನ್ನನ್ನು ಬಿಟ್ಟು ಹೋಗಲಿಲ್ವಲ್ಲ. ಅಂದ್ರೆ ಕಪಿಮುಷ್ಟಿ ಬಹಳ ಪ್ರಸಿದ್ಧ ಅಂತ ಕೇಳಿದ್ದೇವೆ ನಾವು. ನೀನು ಕಪಿಗಳಲ್ಲಿ ಒಬ್ಬ. ನಿನ್ನ ಮುಷ್ಟಿಯಲ್ಲಿ ಯಾವುದಾದರೂ ಸಿಕ್ಕಿದ್ರೆ ಬಿಡುಗಡೆಯೇ ಇಲ್ಲ ಎಂಬುದು ಸತ್ಯವೇ. ಬಿಡುವ ಅಭ್ಯಾಸವೇ ನಮಗಿಲ್ಲ. ಆದ್ರೆ ನೀನು ನನ್ನ ಕೈ ಬಿಗಿತದ ಒಳಗಾದೆ ನಿನಗಿನ್ನು ಬಿಡುಗಡೆಯೇ ಇಲ್ಲ. ನಿನ್ನ ಕೈಯಲ್ಲಿ ನಾನು ಕೇಳುವುದೇನೋ ಅದನ್ನು ಕೊಡುವುದಕ್ಕೆ ಬದ್ಧನಾದವ ನೀನು, ಸಿದ್ಧನಾದವ ನೀನು. ವಾಲಿ, ನನಗೆ ಬೇಕಾಗಿರುವುದು ನಿನ್ನಲ್ಲಿ ವಿನೋದವಲ್ಲ, ನಿನ್ನಲ್ಲಿ ಸಮರ ಅಲ್ಲ, ನಿನ್ನಲ್ಲಿ ಕಾಲಕ್ಷೇಪವಂತೂ ಅಲ್ಲವೇ ಅಲ್ಲ. ನನಗೆ ಬೇಕಾಗಿರುವುದು ನಿನ್ನ ಪ್ರಾಣ. ಪ್ರಾಣ ಪ್ರಾಣ ಪ್ರಾಣ. ನನ್ನಪ್ಪ ಏನು ಹೇಳಿದನು ಅದನ್ನೀಗ ನಾನು ತಿಳಿದುಕೊಂಡಿದ್ದೇನೆ. ಈತನು ಆದ್ಯಂತರಹಿತ, ಚೈತನ್ಯ ಸ್ವರೂಪ. ಅವನನ್ನು ತಿಳಿಯುವುದಕ್ಕೆ ಈವರೆಗೆ ಯಾರಿಗೂ ಸಾಧ್ಯವಾಗಲಿಲ್ಲ, ನನಗರ್ಥವಾಗಿದೆ. ಇದಕ್ಕೆಲ್ಲ ಕಾರಣ ಸೂರ್ಯಾನುಗ್ರಹವಲ್ಲವೇ? ಆಕಾಶದಲ್ಲಿ ಬೆಳಗುತ್ತಾ ಬೆಳಗುತ್ತಾ ಸೂರ್ಯನಾರಾಯಣ ಎಂದು ನಾವು ಯಾರನ್ನು ಕರೆಯುತ್ತೇವೆಯೋ ಆತನೇ ನನ್ನಲ್ಲಿ ಚೇತನವನ್ನು ತುಂಬಿದವನು. ಇವನನ್ನು ಅರ್ಥ ಮಾಡಿಕೊಂಡ ಮೇಲೆ ಇನ್ನೂ ಭೀತಿ ಏನು? ಅಯ್ಯ, ಏನು? ನೀನು ಕೇಳಿದನು ನನ್ನ ಪ್ರಾಣವನ್ನು. ಪ್ರಾಣ ನನ್ನದಲ್ಲ. ನಾನು ನೀನು ಅಭೇದ ಸ್ಥಿತಿಯಲ್ಲಿದ್ದಾಗ ಆಗಂತುಕವಾಗಿ ಬಂದಿರುವ ಈ ಪ್ರಾಣವನ್ನು ನಿನಗೆ ಕೊಡಲು ನಾನು ಹಿಂಜರಿಯುವವನು ಅಲ್ಲ. ಕಪಿ ಕುಲದ ಸ್ವಭಾವ ತಾಪಲ್ಯವಿರಬಹುದು, ಆದರೆ ನಿರ್ದಿಷ್ಟವಾದ ಗುರಿಯನ್ನು ಮುಟ್ಟಿದ್ದೇನೆ ಎಂಬ ಭರವಸೆಯಿಂದ ಪ್ರಾಣಾರ್ಪಣಕ್ಕೆ ಸಿದ್ಧನಾಗಿದ್ದೇನೆ. ನೀನಲ್ಲವೇ ಕೊಳ್ಳುವಾತ, ತೆಗೆದುಕೋ. ಎಡೆಯೊಡ್ಡಿ ನಿಂತಿದ್ದೇನೆ. ಶಹಬಾಸ್ ವಾಲಿ, ನಿನ್ನ ಪ್ರಾಣಕ್ಕಾಗಿ ನೀನು ಯೋಚನೆ ಮಾಡಲಿಲ್ಲ, ನಿನ್ನ ಸಾಮ್ರಾಜ್ಯ ಸುಖಕ್ಕಾಗಿ ನೀನು ಚಿಂತೆಯನ್ನು ಮಾಡಲಿಲ್ಲ, ಕೈ ಹಿಡಿದ ತಾರೆಯ ಕುರಿತು ನೀನು ಯೋಚನೆಯನ್ನು ಮಾಡಲಿಲ್ಲ. ಸಿದ್ಧನಾಗಿ ಪ್ರಾಣವನ್ನು ನನಗೊಪ್ಪಿಸುವುದಕ್ಕೆ ನಿಂತೆಯಲ್ಲ, ಸಂತೋಷವಾಯಿತು. ಆದರೆ ಒಂದು ಮಾತು, ಈಗಲೇ ನಿನ್ನನ್ನು ನಾನೇನು ಮಾಡುವ ಹಾಗಿಲ್ಲ, ಈಗಲೇ ನಾನು ನಿನ್ನನ್ನು ಕೊಂದು ಕಳೆಯುವ ಹಾಗಿಲ್ಲ. ಈ ನೀನು ನನಗೆ ಒಪ್ಪಿಸಿಕೊಟ್ಟ ಪ್ರಾಣ ಇದೆಯಲ್ಲ, ಅದು ನನ್ನದಾಗಿ ನಿನ್ನಲ್ಲಿಯೇ ಇರಲಿ. ಆದ್ರೆ ಒಂದು ಮಾತು, ಈ ಗಳಿಗೆಯಿಂದ ನಿನ್ನ ಪ್ರಾಣ ನಿನ್ನದಲ್ಲ, ನನ್ನದು. ಅದನ್ನು ಕಾಯುವ ಹೊಣೆಗಾರಿಕೆ ಮಾತ್ರ ನಿನ್ನದು. ಯಾವುದೇ ಕಾರಣಕ್ಕಾಗಿಯೂ ಆ ಪ್ರಾಣ ಸಮೇತನಾದಂತಹ ದೇಹಧಾರಿಯಾದ ನೀನು ದುರ್ನೀತಿವಂತನಾಗಬಾರದು, ದುರಾಚಾರಿ ಆಗಬಾರದು. ಲೋಕದಲ್ಲಿ ಆ ಕುರಿತಾಗಿ ಕೆಟ್ಟ ಮಾತುಗಳು ಹುಟ್ಟಿಕೊಂಡ್ರೆ ಅದರ ಹೊಣೆ ನನ್ನದಾಗ್ತದೆ. ನಿನ್ನನ್ನು ಉಳಿಸಿದ್ದೇ ತಪ್ಪು ಎಂಬ ಭಾವನೆ ನನ್ನಲ್ಲಿ ಸಿದ್ಧವಾಗ್ತದೆ. ಮತ್ತೆ ನಿನಗೆ ಅರಕ್ಷಣವು ಅವಕಾಶ ನಾನು ಕೊಡಲಾರೆ. ಕಂಡಲ್ಲಿ ಹೊಡೆದು ನಿನ್ನ ಪ್ರಾಣವನ್ನು ತೆಗೆದೇನು. ನನ್ನನ್ನು ಋಣವಕ್ತನನ್ನಾಗಿಸಬೇಕು ಎಂದು ಪ್ರಾರ್ಥಿಸ್ತೀನಿ. ಒಳ್ಳೆಯದು, ಹೋಗು, ಸುಖವಾಗಿ ಬದುಕು. ಅಪ್ಪ ಕುಮಾರ, ನೀನು ಯಾರನ್ನು ತೋರಿದೆಯೋ ಅವನನ್ನು ಸರಿಯಾಗಿಯೇ ತಿಳಿದುಕೊಂಡೆ. ಪ್ರಾಣಾರ್ಪಣಕ್ಕೆ ಸಿದ್ಧನಾದಾಗ ನಿನ್ನಲ್ಲೇ ಇರಲೆಂದು ಹೇಳಿದ್ದೇನೆ. ಈ ಶರೀರ ನಿನ್ನಿಂದ ಕೊಡಲ್ಪಟ್ಟದು, ಇದು ಭದ್ರವಾಗಿಲ್ಲದಿದ್ದರೆ ಪ್ರಾಣ ಉಳಿಯಲಾರದು. ನಿನ್ನ ಮಗನಾಗಿ ನಾನು ಈ ಲೋಕದಲ್ಲಿ ಇರುವ ತನಕ ಮತ್ತೊಬ್ಬನಿಗೆ ಋಣಿಯಾಗಕೂಡದು. ಋಣಮುಕ್ತನಾಗುವ ತನಕ ಶರೀರ ಉಳಿಯುವುದಕ್ಕೆ ನಿನ್ನಿಂದಲೇ ಕೇಳಿಕೊಳ್ತಾ ಇದ್ದೇನೆ. ನನ್ನನ್ನು ಧನ್ಯನನ್ನಾಗಿ ಅನುಗ್ರಹಿಸುತ್ತೇನೆ ಕಂದ. ಒಳ್ಳೆಯದು, ಈತ ಇಂದಲ್ಲ ಎಂದಾದರೊಂದು ದಿನ ಖಂಡಿತವಾಗಿಯೂ ನಿನ್ನ ಹತ್ತಿರ ಬರುತ್ತಾನೆ, ಹೇಳಿದಂತೆಯೇ ಮಾಡುತ್ತಾನೆ. ಆದರೆ ನಿನಗೆ ನನ್ನ ಅನುಗ್ರಹ ಸದಾ ಇದೆ. ಇದೋ ಈ ದಿವ್ಯ ಮಾಲಿಕೆಯನ್ನು ನಿನ್ನ ಕೊರಳಿಗೆ ಹಾಕುತ್ತೇನೆ. ಇದರ ಪ್ರಭಾವ ಏನೆಂದರೆ ನಿನ್ನ ಸಮಕ್ಷಮದಲ್ಲಿ ನಿಂತು ಯಾರು ಹೋರಾಡುತ್ತಾರೋ ಅವರ ಅರ್ಧಶಕ್ತಿ ನಿನಗೆ ಬರುತ್ತದೆ. ಸಾಕೇನು? ನೋಡಿ, ನಗಬೇಕೋ ಅಳಬೇಕೋ ನನಗೆ ಅರ್ಥ ಆಗಲಿಲ್ಲ. ಅಬಲಿ, ಒಳ್ಳೇದು, ನೀನು ನಗುವ ಅಳುವ ಕೆಲಸ ಮಾಡಿದ್ರೆ ಕಾರ್ಯ ಲಘುವಾಗಿ ಬಿಡುತ್ತದೆ. ಎಲ್ಲರನ್ನೂ ಎಚ್ಚರಿಸು, ಸಮುದ್ರ ಮಥನ ಮಾಡು. ಏನು ಬಂತು? ಚಳಿ 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 ಹರಿದೆಯು ಚಂದ್ರ ಬರಲಾಗ ವಿಷ ಪರಿಹಾರಕ್ಕೆ ಹರಗೆಯಲು ಎಂತದದು
ಚಂದ 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 ದೇವನ ಉದಯವಾಗಿದೆ ನೋಡಿ. ಈ ಚಂದ್ರನ ತಂಪನ್ನು ಅನುಭವಿಸುವುದಕ್ಕೆ ನಾನು ತಾನು ಅಂತ ನೀವು ಜಗಳ ಮಾಡುವ ಹಾಗಿಲ್ಲ. ವಿಷಪಾನವನ್ನು ಮಾಡಿದಂತಹ ಪರಮೇಶ್ವರನ ಮುಡಿಯಲ್ಲಿ ಇದು ರಂಜಿಸಲಿ. ನಿಮ್ಮಿಂದ ದೇವರಿಗೆ ಒಂದು ಹೊಸ ಹೆಸರು ಚಂದ್ರಚೂಡ. ಅನುಮಾನ ಉದ್ದಾಯ್ತು. ಮತ್ತೆ ಚಂದ್ರ ಬೇಡ, ಭಯ ಚೂಡ. ಚಂದ್ರಶೇಖರ, ಚಂದ್ರಶೇಖರ, ಶೇಖರ, ಶೇಖರ ಇರಲಿ. ಹೇಳು ಮತ್ತೆ ಮಥನ ಮಾಡಿ ಅದೇನು ಬಂತು ನೋಡಿ. ಸಾಕು ಸಾಕು, ಇನ್ನು ಮಸಣ ಸಾಕು. ದಿವ್ಯಾಕಾರೆ, ಹೆಣ್ಣು 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 ಉಣಗಿ ಉಣಗಿ ಸಾಕು. ಸೈರದೆ ನಿಮ್ಮೊಳಗೆ ಸಂವಾದ ಈಕೆಯ ತೊಡಕಲು ಬಹುದಪವಾದ. ನನಗೆ ಬೇಕು ಇವಳು ಕಾಕೋತನಗಳು ವಿವೇಕವಂತ ದುರ್ಪತ್ತಿ ಕೆಡೆಯಿಲ್ಲ ಬಿಲ್ಲೆ. ಸಾಕು ಸೈರದೆ ನಿಮ್ಮೊಳಗೆ ಸಂವಾದ ಸಾಕು ಸಾಕು, ನಿಲ್ಲಿಸು. ಅಷ್ಟು ಅವಸರ ಪಡಬೇಡ. ದೇವತೆಗಳೇ, ಅಸುರರೇ, ಸಾಗರದಲ್ಲಿ ಹುಟ್ಟಿ ಬಂದ ಈ ಕನ್ಯೆ ವರುಣನಿಗೆ ಮಗಳಾಗಿದ್ದಾಳೆ. ಮಾತ್ರವಲ್ಲ, ಇದು ಸ್ವರ್ಗದ ಸಂಪತ್ತು ಅಲ್ಲ ತಾನೆ? ಆದ ಕಾರಣ ಈ ದಿವ್ಯ ಕನ್ನಿಕೆಗೆ ಆ ವರುಣ ಒಪ್ಪುವಂತಹ ಲಕ್ಷ್ಮಿ ಎಂದೇ ಹೆಸರನ್ನಿರಿಸಿದ್ದಾನೆ. ಲಕ್ಷ್ಮಿ ಲಕ್ಷ್ಮಿ, ನನಗೆ ನನಗೆ ಎಂದು ನಾವು ಯಾರು ವಾದಿಸಿ ಫಲವಿಲ್ಲ. ನನಗೆ ನಿನಗೆ ಕೊಟ್ಟರೆ ಆಗ್ತದೇನು? ಉಳಿದವರು ಜಗಳ ಮಾಡುವುದಿಲ್ವಾ? ಆದ ಕಾರಣ ವರುಣ ಒಂದು ದಾರಿಯನ್ನು ಹೇಳಿದ. ಆಕೆಗೆ ಒಪ್ಪುವಂತಹ ಪುರುಷನನ್ನು ಆಕೆ ವರಿಸಬೇಕು. ಅಂದ್ರೆ ಆಕೆಯ ಕೈಯಲ್ಲಿ ಹಾರವನ್ನು ಕೊಡುವುದು, ಇಷ್ಟು ಜನರ ಮಧ್ಯೆ ಆಕೆ ಗಂಡನ್ನು ಹುಡುಕುವುದು, ಯಾರು ಮನಸ್ಸಿಗೆ ಒಪ್ಪಿಗೆಯಾಗುತ್ತಾನೋ ಅಂತವನಿಗೆ ಹಾರ ಹಾಕುವುದು, ವರಿಸುವುದು. ವರೆಸುವುದಲ್ವೋ? ಏ ಮೂಕ, ಸರಿ ಹೇಳು. ಹಾಗಲ್ವೋ, ಲಕ್ಷ್ಮೀ ಸ್ವಯಂವರ ಒಂದನ್ನು ಈ ಹೊತ್ತಿನಲ್ಲಿ ಏರ್ಪಡಿಸಿದ್ದಾನೆ ಆತ. ಆದ ಕಾರಣ ನಾವೆಲ್ಲ ಕೂತುಕೊಳ್ಳುವ. ಆಕೆಯ ಕೈಯಲ್ಲಿ ಹಾರ ಕೊಟ್ಟಿದ್ದಾನೆ ಈಗಾಗಲೇ. ಯಾರಿಗೆ ಹಾರ ಹಾಕ್ತಾಳೆ ನೋಡು. ನೋಡು, ಹಾಯ್ಕೆ ಹೇಳಿಕೊಳ್ಳುವ. ಭಗವಾನ ಧರಣಿ ದುರರಿಂಗೆ ಬ್ರಾಹ್ಮಣರಿಂಗೆ ಭೂದಾನ ಭೂದಾನ ಗೋದಾನ ಗೋದಾನ ಎಂದು ಪರಿಪರಿಯ ಹರಗೆಯ ಬೇಳೆ ಹರಗೆಯ ಬೇಳೆ ಹಾಕಿ ಹೇಳ್ಕೊಳ್ಳೋದು. ಗೆಲ್ಲರು ಫಲವಿಲ್ಲೇನತ್ತ ಸುಮ್ಮನುಳಿದರು. ಮಲ್ಲಿಯಣ್ಣ, ಎಲ್ಲ ಒಂದೊಂದು ಆಯ್ಕೆ ಹೇಳ್ಕೊಂಡ್ರಲ್ಲ, ನಾನು ಒಂದು ಆಯ್ಕೆ ಹೇಳ್ಕೊಳ್ಳ. ಆಯ್ಕೆ ಹೇಳ್ಕೊಳ್ಳಿದ್ರೆ ಹೆಣ್ಣು ಸಿಕ್ಕುವುದಿಲ್ಲ ಅಂತ ಕಾಣ್ತದೆ. ಅದೇತಾ ಗೋದಾನ ಭೂದಾನ ಹೊನ್ನುದಾನ ಎಲ್ಲ ಬಾಮಣನಿಗೆ ಕೊಡೋದು. ಬಾಮಣನಿಗೆ, ಆಮೇಲೆ ಪೂಸುವರಿಗೆ ಮಾತ್ರ ಅಲ್ಲ, ಇನ್ನು ಕೊಲ್ಲಿಕೊಂಡು ಪರಮಾನ್ನ ಮಾಡಿ ದೇವಿಗೆ ನೈವೇದ್ಯ ಮಾಡೋನು. ಇಷ್ಟೆಲ್ಲ ಕೊಡೋನು. ಯಾರ ಮನೆಯಿಂದ ತೆಂಗಿನಕಾಯಿ ತಂದು ಗಣಪತಿ ದೇವನಿಗೆ ಕಡಿಯೋನು. ಇಷ್ಟು ಮಾಡಿ ಅದಕ್ಕೆ ಹೇಳ್ಕೊಂಡಂದ ಆಯ್ತು. ಹುಡುಗಿ ನನಗೆ ಸಿಗ್ತದ ಅಂತ ಕಾಣ್ತದೆ. ಹುಡುಗಿ ನಿನಗೆ ಸಿಕ್ಕಿದ್ರೆ ನನಗೆ ಸಿಕ್ಕಿದ ಹಾಗೆ ಅನಾಗೋದಿಲ್ಲ. ಅನಾಗೋದಿಲ್ಲ, ನೋಡು ನೋಡು, ಯಾರಿಗೆ ಆಗ್ತಾನ? ಅವಳು ಯಾರಿಗೂ ಆಗ್ಲಿಲ್ಲ, ಈಗ ಏನ್ ಮಾಡ್ತಾನ ನೋಡುವ. ಬಂದು ಕಂಡಳು ಸಭೆಯ ಕಂಡಳು ಸಭೆಯ ಬಂದು ಕಂಡಳು ಸಭೆಯ ಸುರರ ಸುರ ತಪಿಯ ಬಂದು ಕಂಡಳು ಸಭೆಯ ಮುಂದೆ ರಂಜಿ ಬಾಯ್ ಎಂದು ಧರಣ ಅರವಿಂದ ಭವ ದೇವೇಂದ್ರ ಸುಮನದ ವೃಂದ ಸಗಲ ಮುನೀಂದ್ರ ಸಿದ್ಧಿ ಜರು ಮುನಿ ಪರಮಾನಂದ
ಸುಮಮಾಲೆಯನ್ನು ಕೈಯಲ್ಲಿ ನೀಡಿ ನನ್ನ ಭವಿಷ್ಯವನ್ನು ರೂಪಿಸುವುದಕ್ಕೆ ಬೇಕಾದಂತಹ ಪತಿಯ ನರಸುವ ಪೂರ್ಣ ಸ್ವಾತಂತ್ರ್ಯವನ್ನು ವರುಣದೇವ ಕೊಟ್ಟಿದ್ದಾನೆ. ಹಾಗೆ ಬಂದು ನೋಡಿದರೆ ಮಳಲ ರಾಶಿಯ ಮೇಲೆ ಕುಳಿತಿರುವಂತಹ ಮಹಾಸಭೆ ಇತ್ತಂಡ, ಒಂದು ಕಡೆಯಿಂದ ರಾಕ್ಷಸರು ಮತ್ತೊಂದು ಕಡೆಯಿಂದ ದೇವತೆಗಳು, ಇವರೆಲ್ಲರೂ ಕುಳಿತಿರುವಲ್ಲಿ ಪ್ರತ್ಯೇಕತೆ ಏನು? ಓಹೋ, ನನ್ನ ಮುಂಭಾಗಕ್ಕೆ ಕಾಣುವ ಚತುರ್ಮುಖರಾದಂತಹ ಬ್ರಹ್ಮದೇವ, ಇವನನ್ನು ನೋಡಿ ನಾನು ಆರಿಸುವುದಕ್ಕೆ ಹೊರಟ್ರೆ ಆತನು ಅಮ್ಮ ಎಂದು ಕೈ ಮುಗಿಯುತ್ತಾ ಇದ್ದಾನೆ. ಪುತ್ರ ವಾತ್ಸಲ್ಯವು ನನ್ನಲ್ಲಿ ಮೂಡುತ್ತಾ ಇದೆ. ಅವನ ಜೊತೆಗೆ ಕುಳಿತವ ಪರಮೇಶ್ವರ ದೇವ, ಇವನನ್ನು ಕಂಡ್ರೆ ಭ್ರಾತೃ ಪ್ರೇಮ. ಇಂದ್ರಾದಿ ದೇವತೆಗಳೆಲ್ಲರೂ ನನ್ನ ಶರಣಕ್ಕೆ ಶರಣವರ್ಗದವರಂತೆ ಕೈ ಮುಗಿಯುತ್ತಾ ಇದ್ದಾರೆ. ಇವರು ಯಾರನ್ನೂ ನಾನು ಮದುವೆ ಆಗಬಾರದು. ಹಾಗಿದ್ರೆ ಓಹೋ, ಈ ಕಡೆಯಲ್ಲಿ ಕಾಣುವರೆಲ್ಲರೂ ರಾಕ್ಷಸರಲ್ವೇ? ನನ್ನನ್ನು ನೋಡಿದ್ರೆ ಒಬ್ಬೊಬ್ಬರು ಆಸೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಅಸುರರತಿ ಮಾಂಸಹಾರಿಗಳು, ದುರ್ವ್ಯಸನಿಗಳು, ದುರಾಚಾರಿಗಳು, ಮದ್ಯಪಾನಾಸಕ್ತರು, ಕೇವಲ ದುಷ್ಟರಿವರು. ಇವರನ್ನು ನಾನು ಖಂಡಿತ ಮದುವೆ ಆಗಬಾರದು. ಇವರನ್ನು ಮದುವೆ ಆದರೆ ಚಂಚಲ ಸ್ವಭಾವದಿಂದ ಇರುವಂತಹ ನಾನು ಬದುಕುವುದಕ್ಕೆ ತುಂಬ ಕಷ್ಟವಾದೀತು. ಆದ್ರಿಂದ ಇವರಲ್ಲಿ ಯಾರನ್ನೂ ನಾನು ವರಿಸಬಾರದು ಅಂತ ತೀರ್ಮಾನಿಸಿದ ಮೇಲೆ ಇನ್ನೇನು ಮಾಡ್ಲಿ, ಹೋಗ್ತೇನೆ, ಮುಂದೆ ಹೋಗ್ತೇನೆ. ಎನ್ನುತ್ತ ಐದರು ಚಿತ್ತ ಜಪಿತ ನಿದ್ದಡಿಗ ಭಕ್ತಿಯಳು ಮೋಲೆ ಇಕ್ಕಿ ಮಣಿಯುತ ನಿಂದಳು. ಆಹ್, ನಾನು ಹುಡುಕುತ್ತಾ ಬಂದೆ ಇಲ್ಲಿಯವರೆಗೂ, ನನ್ನ ಕಣ್ಣಿನ ಉದ್ಯೋಗವೇ ತಪ್ಪಿತು. ನೀಲಮೇಘ ಶ್ಯಾಮ ಮಂಗಳ ಮೂರ್ತಿಯಾಗಿ ಕಂಗೊಳಿಸುತ್ತಿದ್ದಾನಲ್ಲ, ಇವನನ್ನು ಕಂಡಾಗ ಮಾತು ತಗ್ಗಿತು, ನಡೆಯುಡುಗಿತು, ಭಾವ ಉಕ್ಕಿತು. ಇನ್ನೇಕೆ ಸಾವಕಾಶ? ಕೈಯಲ್ಲಿದ್ದ ಸುಮಮಾಲೆಯನ್ನು ಇವನ ಕೊರಳಿಗೆ ಅಲಂಕರಿಸಿ ಧನ್ಯಳಾಗ್ತೇನೆ. ಸ್ವಾಮಿ ಸ್ವೀಕರಿಸಿ. ಓ ದೇವಿ. ಸ್ವಾಮಿ, ನನ್ನ ಕೊರಳಿಗೆ ಮಾಲೆಯನ್ನು ಹಾಕಿ ಚರಣಕ್ಕೆ ಮಣಿದಿದ್ದೀಯ. ಹೌದು, ನಿನ್ನನ್ನು ಕೈ ಹಿಡಿದು ಎತ್ತಿ ನಿಲ್ಲಿಸಿದ್ದೇನೆ. ನಾನು ನಿನ್ನಲ್ಲೊಂದು ಮಾತು ಕೇಳಲೆ. ಏನು? ವರ್ಣಮಾಲಿಕೆಯನ್ನು ಕೈಯಲ್ಲಿ ಹಿಡಿದ ನೀನು ಯಾವ ದಾರಿಯಲ್ಲಿ ಬಂದೆ ನೆನಪಿದೆಯಲ್ಲ ನಿನಗೆ. ಹೌದು, ಸುರರು ಅಸುರರು ಶ್ರೇಷ್ಠ ಯೋಗ್ಯತೆಯಿಂದ ಕೂಡಿದವರು ಸೇರಿದ ಈ ಸಭೆಯಲ್ಲಿ ಒಬ್ಬೊಬ್ಬರಿಗೂ ನಿನ್ನನ್ನು ವರಿಸುವ ಅಥವಾ ನೀನು ವರಿಸಲಿ ಎಂಬ ಆಶೆಯಿಂದ ಕೂಡಿದ ಮನಸ್ಥಿತಿ ಇತ್ತು. ಹೌದು, ಆದರೆ ನೀನು ಯಾರನ್ನೂ ಆಯ್ಕೆ ಮಾಡದೆ ಈ ಸ್ವಯಂವರದಲ್ಲಿ ಯಾವ ಆಸಕ್ತಿಯನ್ನೂ ಉಳಿಸಿಕೊಳ್ಳದೆ ದೂರ ಉಳಿದ ನನ್ನ ಬಳಿಗೆ ಬಂದು ನನ್ನ ಕೊರಳಿಗೆ ಮಾಲೆ ಇಕ್ಕಿ ನನ್ನನ್ನು ಆರಿಸಿಕೊಂಡೆ. ಹಾಗಾದ್ರೆ ನಿನ್ನ ಮನಸ್ಸಿನಲ್ಲಿ ಏನೋ ಇದೆ, ನನ್ನಿಂದ ಅವರಿಂದ ಪೂರೈಸಲ್ಪಡದೆ ಇದ್ದ ಯಾವುದೋ ಒಂದು ಇಷ್ಟ ಪೂರೈಸೀತು ಎಂಬ ವಿಶ್ವಾಸ ನಿನ್ನಲ್ಲಿ ಇದೆ ಅಂತಾಯಿತು. ಹೌದು, ಈಗ ನೀನು ನನ್ನನ್ನು ನಂಬಿ ಬಂದವಳು, ನನ್ನನ್ನು ಸೇರಿದವಳು. ಹೇಳು, ಏನು ನಿನ್ನಿಷ್ಟ? ನಡೆಸಿಕೊಟ್ಟೇನು ದೇವ? ಇನ್ನೇನನ್ನೂ ಬೇಡುವುದಿಲ್ಲ. ಚಂಚಲ ಸ್ವಭಾವದಿಂದ ಇರುವಂತಹ ನಾನು ಇರಬೇಕಾದ್ರೆ ನನಗೆ ಭದ್ರವಾದ ರಕ್ಷೆ ಬೇಕು. ಅದಕ್ಕಾಗಿ ನಿಮ್ಮ ವಕ್ಷಸ್ಥಳವೇ ನನ್ನ ವಾಸಸ್ಥಾನವಾಗಿರಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ತಥಾಸ್ತು. ಲಕ್ಷ್ಮೀ ಸ್ವಯಂವರ ಮಂಗಳಾಂತವಾಯಿತು. ಯಕ್ಷಗಾನ ಲಕ್ಷ್ಮೀ ಸ್ವಯಂವರ. ಭಾಗವಹಿಸಿದ ಕಲಾವಿದರು ವಿಷ್ಣು ಶ್ರೀ ಕುಂಬಳೆ ಸುಂದರ ರಾವ್, ವಾಲಿ ಕೆ ಗೋವಿಂದ ಭಟ್, ಬಲಿ ಎ ರಾಮಯ್ಯರೈ, ಲಕ್ಷ್ಮೀ ಕೆ ಶ್ರೀಧರ್ ರಾವ್, ಮೂಕಾಸುರ ನಯನಕುಮಾರ್, ದೇವೇಂದ್ರ ತಾರನಾಥ್ ಬಲ್ಯಾಯ, ಭಾಗವತರು ಶ್ರೀ ಪುತ್ತಿಗ ರಘುರಾಮ ಹೊಳ್ಳ, ಮೃದಂಗ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಚೆಂಡೆ ಬಿ ಸೀತಾರಾಮ ತೋಳ್ಪಾಡಿತಾಯ, ಸಂಯೋಜನೆ ಬಿ ಭುಜಬಲಿ, ಎಸ್ ನಿರಂಜನ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಇರವಾಗಿ ನೆಲೆಸಿ